ಪಾಲಿಟಿಕ್ಸ್ ಯಾವಾಗಲೂ ಹೈವೇ ಆಗಿರೋದಿಲ್ಲ, ಅದರಲ್ಲಿ ಸಬ್ವೇಸ್ ಬಹಳಷ್ಟು ಇರುತ್ತೆ, ಪ್ರಚಾರದ ಟ್ಯಾಕ್ಟಿಕ್ಸ್ ಬಹಳ ಇರುತ್ತೆ, ಎಲ್ಲವೂ ಒಂದೇ ದೃಷ್ಟಿಕೋನದಲ್ಲಿ ವರ್ಕ್ ಆಗೋದಿಲ್ಲ. ಸೊ ಪಾಲಿಟಿಕ್ಸ್ನ ನೀವು ದೂರದಲ್ಲಿ ನಿಂತು ಇಷ್ಟು ದಿನ ನೋಡ್ತಾ ಇದ್ರಿ, ಇವಾಗ ಅದರೊಳಗಡೆ ಎಂಟರ್ ಆಗಿದ್ದೀರಾ, ವ್ಯತ್ಯಾಸ ಅನ್ನಿಸ್ತಿದೆಯಾ ನಿಮಗೆ? ಇಲ್ಲ, ನನಗೇನು ವ್ಯತ್ಯಾಸ ಅನ್ನಿಸ್ತಾ ಇಲ್ಲ. ನನ್ನ ತತ್ವಗಳು, ನನ್ನ ಮೂಲ ಆದೇಶಗಳು ಹೇಗಿದೆ ಅದು ಯಾವಾಗಲೂ ಇದ್ದೇ ಇರುತ್ತೆ, ನನ್ನ ನಂಬಿಕೆಗಳು ಯಾವಾಗಲೂ ಇದ್ದೇ ಇರುತ್ತೆ. ಅದಕ್ಕೆ ನಾನು ತಕ್ಕಂತೆ ಟ್ರೂ ಆಗಿದ್ದರೆ ಐ ಡೋಂಟ್ ಸಿ ಎನಿ ಚಾಲೆಂಜಸ್ ಇನ್ ದಟ್ ಮ್ಯಾಟರ್. ಇಷ್ಟು ವರ್ಷದ ಯಧುವೀರ್ ಅವರ ಜೀವನದಲ್ಲಿ ನಾವು ನೋಡಿದಾಗ ಯಾರೂ ತೇಜೋವಧೆ ಮಾಡೋ ಪ್ರಯತ್ನ ಆಗಲಿ ಅಥವಾ ಬೇರೆ ಏನೋ ಹೇಳಿಕೆ ಕೊಡೋದಾಗಲಿ, ಬಟ್ ಪಾಲಿಟಿಕ್ಸ್ನಲ್ಲಿ ಎಲ್ಲವೂ ಫೇರ್. ಪಾಲಿಟಿಕ್ಸಿಗೆ ಬಂದಾಗ ಎದುರಿರೋ ಎದುರಾಳಿನ ಎದುರಿಸ್ಬೇಕು ಅನ್ನೋದಷ್ಟೇ ಸಹಜ. ನನ್ನ ನಾನು ಸಿದ್ಧ ಆಗಿಲ್ದೆ ಇದ್ರೆ ಇಲ್ಲಿಗೆ ಬರ್ತಾ ಇರಲಿಲ್ಲ. ಸೊ ಬಿಜೆಪಿಯಿಂದ ಈಗ ಕೆಲಸ ಶುರು ಮಾಡಿ, ನಿಮ್ಮ ಮನಸ್ಸಿನಲ್ಲಿ ಸಂಸದರಾಗಿ ಮುಂದೊಂದು ದಿನ ಆಯ್ಕೆಯಾದರೆ ಏನು ಕನಸುಗಳನ್ನ ಕಟ್ಕೊಂಡಿದ್ದೀರಾ ನೀವು? ನನಗೆ ಎಲ್ಲ ಮೈಸೂರು ಕೊಡಗು ವಿಷಯಕ್ಕೆ ಬರೋದು, ನನಗೆ ಸಂಪೂರ್ಣವಾಗಿ ಅಭಿವೃದ್ಧಿಯ ರಾಜಕಾರಣದಲ್ಲೇ ನಾನು ಭಾಗಿಯಾಗಬೇಕು ಅಂತ ನನ್ನ ಆಸೆ. ಮೈಸೂರು ಕೊಡಗು ಕ್ಷೇತ್ರ ಎರಡು ಕ್ಷೇತ್ರನೂ ಕೂಡ ನಮ್ಮ ಬ್ಯಾಕ್ ಬೋನ್ ಇರೋದು ನಮ್ಮ ಕೃಷಿ. ಅದಕ್ಕಾಗಿ ನಾವು ಆದಷ್ಟು ಪ್ರೋತ್ಸಾಹವನ್ನು ಕೊಡಬೇಕಾಗಿದೆ. ಎರಡು ಕ್ಷೇತ್ರದಲ್ಲೂ ಅನೇಕ ಒಂದು ಕ್ರಾಪ್ಸ್ಗಳನ್ನು ಗ್ರೋ ಮಾಡ್ತಾರೆ. ಮೈಸೂರಲ್ಲಿ ಎಲ್ಲರಿಗೂ ಗೊತ್ತಿದೆ ಇದು ರಾಗಿ, ರೈಸು, ಕಾಟನು ಅನೇಕ, ಮತ್ತು ಕೂರ್ಗ್ ಅಫ್ಕೋರ್ಸ್ ಎಲ್ಲರಿಗೂ ಗೊತ್ತಿದೆ, ಕಾಫಿ ಮತ್ತು ಪೆಪ್ಪರು ಹಾಗೂ ಆರೆಂಜು ಎಲ್ಲ ಬೆಳೀತಾರೆ. ಇದಕ್ಕೆ ಹೇಗೆ ನಾವು ಒಂದು ಬ್ಯಾಕ್ ಬೋನ್ ಆಗಿ ಅವ್ರಿಗೆ ಒಂದು ಬ್ಯಾಕ್ ಬೋನ್ ಆಗ್ಬೋದು ಅಂತ ತಜ್ಞರೊಂದಿಗೆ ಅವರ ಸಲಹೆಯೊಂದಿಗೆ ಮುಂದುವರಿತೀವಿ. ಮತ್ತು ನಮ್ಮ ಅಭಿಪ್ರಾಯದಲ್ಲೂ ಹೇಗೆ ಇದು ಒಂದು ಇನ್ನೂ ಹೆಚ್ಚಾಗಿ ಇದರ ಒಂದು ಅಭಿವೃದ್ಧಿ ಮಾಡ್ಬೋದು ಅಂತ ನಾವು ನೋಡ್ತೀವಿ. ಅದ್ರ ಜೊತೆಗೆ ಎರಡು ಕ್ಷೇತ್ರನೂ ಕೂಡ ಪ್ರವಾಸೋದ್ಯಮದ ಮೇಲೆ ಅವಲಂಬಿಸ್ತದೆ. ಸೊ ಅದಕ್ಕೂ ಕೂಡ ನಾವು ಭಾಳಷ್ಟು ಕೆಲಸ ಮಾಡಬೇಕಾಗಿದೆ. ಭಾಳ ದೊಡ್ಡ ಅವಕಾಶ ಇದೆ, ಯಾಕಂದರೆ ಮೈಸೂರು ಇಸ್ ಅ ಕಾಂಡುವಿಟ್ ಅಂತ. ಇಲ್ಲಿಂದಾನೇ ನಾವು ಬೇರೆ ಬೇರೆ ಪ್ರವಾಸೋದ್ಯಮ ಸ್ಥಳಕ್ಕೆ ಹೋಗ್ತೀವಿ. ಕೂರ್ಗಿರ್ಬೋದು, ನಮ್ಮ ಬಂಡೀಪುರ ನಾಗರೋಳೆ ಇರ್ಬೋದು, MM Hills ಇರ್ಬೋದು, BR Hills ಇರ್ಬೋದು, ಮತ್ತು ದಕ್ಷಿಣದಲ್ಲಿ ಇರುವ ಎಲ್ಲ ಹಿಲ್ ಸ್ಟೇಷನ್ಸು ಇರ್ಬೋದು. ಸೊ ಆ ಒಂದು ಭಾಳ ದೊಡ್ಡ ಅವಕಾಶ ಇರೋದ್ರಿಂದ ಮೈಸೂರಿನ ಅಭಿವೃದ್ಧಿ ಆ ಪ್ರವಾಸೋದ್ಯಮ ಒಂದು ಕಾಳಜಿ ಇಟ್ಕೊಂಡು ಮಾಡಬೇಕಾಗಿದೆ. ಸೊ ಐ ಥಿಂಕ್ ಆ ಒಂದು ಆರ್ಗ್ಯಾನಿಕ್ ಆಗಿ ಡೆವಲಪ್ಮೆಂಟ್ ಮಾಡಬೇಕಾಗಿದೆ, ಇಲ್ಲಿಗೆ ಬೇಕಾಗಿರುವ ಅಭಿವೃದ್ಧಿ ತರಬೇಕಾಗಿದೆ. ಪಾಲಿಟಿಕ್ಸ್ನಲ್ಲಿ ತುಂಬ ಸಲ ಏನಾಗುತ್ತೆ, ಅಭಿವೃದ್ಧಿ ಒಂದೇ ವರ್ಕ್ ಆಗೋದಿಲ್ಲ. ಬಹಳಷ್ಟು ರಾಜಕಾರಣಿಗಳ ಜೀವನದಲ್ಲಿ ಅದು ನಾವು ನೋಡಿದ್ದೀವಿ. ಕೆಲವೊಂದು ಒಳ ಅರ್ಥಗಳನ್ನು, ಒಳ ಸುಳಿಗಳನ್ನು ತಿಳ್ಕೋಬೇಕಾಗತ್ತೆ. ಒಂದು ಅದಕ್ಕೆ ಅನುಭವ ಇರಬೇಕು ಅಥವಾ ಗುರುವಿನ ಶ್ರೀರಕ್ಷೆ ಇರಬೇಕು. ಯಧುವೀರರು ಒಂದು ವರ್ಷದಿಂದ ರಾಜಕೀಯದ ಬಗ್ಗೆ ಯೋಚನೆ ಮಾಡ್ತಾ ಇದ್ದಾರೆ, ಒಂದು ಹೊಸ ಅನುಭವ, ಜೊತೆಗೆ ಗುರು ಅಂತ ಯಾರು ಸದ್ಯಕ್ಕಿಲ್ಲ. ಹೌ ಇಸ್ ಗೋನ್ ವರ್ಕ್? ನಾವು ನೋಡಿರೋದು ಸ್ಫೂರ್ತಿ ಅಂದರೆ ನಮ್ಮ ಪ್ರಧಾನಮಂತ್ರಿಯವರು ಮತ್ತು ಹಲವಾರು ಕೇಂದ್ರ ನಾಯಕರು, ಮತ್ತು ಅಥವಾ ನಮಗೆ ಏನಾದರೂ ಸಲಹೆ ಬೇಕಾದರೆ ನಮ್ಮ ಸ್ಥಳೀಯ ನಾಯಕರು ಎಲ್ಲರೂ ಸುತ್ತ ಇದ್ದಾರೆ. ಅವರು ಆಗಲೇ ಎಷ್ಟೋ ಅನುಭವ ಇದೆ, ಮೈಸೂರಿನ ಸ್ಥಳೀಯ ನಾಯಕರಲ್ಲಿ ಎಷ್ಟೋ ಅನುಭವ ಇದೆ, ಭಾಳ ತೂಕ ಅನುಭವ ಅವ್ರದ್ದು ಕೂಡ. ಅವರೆಲ್ಲ ಮೇಲೂ ಐ ಲೀನ್ ಆನ್ ದೆಮ್ ಟು ಔಟ್ಕಮ್ಗೋಸ್ಕರ ಯಾವ ರೀತಿ ನಾನು ತೀರ್ಮಾನ ಮಾಡಬೇಕು ಅಂತ ಅವ್ರ ಮೇಲೆ ಲೀನ್ ಮಾಡ್ತೀನಿ. ನಾವು ಹೊಸ ಕೆಲಸಕ್ಕೆ ಶುರು ಮಾಡಿದಂಥ ಎಲ್ಲಾನು ಗೊತ್ತೇ ನಾವು ಮುಂದೆ ಹೋಗಲ್ಲ. ಕೆಲವು ಕೌಶಲ್ಯಗಳನ್ನು ನಾವು ಅಭಿವೃದ್ಧಿ ಮಾಡಬೇಕಾಗಿದೆ ನಮ್ಮದೇನೆ, ಅದನ್ನ ನಾವು ಮಾಡ್ಕೊಂಡು ಮುಂದುವರಿತೀವಿ. ಮೈಸೂರು ಪ್ರಾಂತ್ಯದಲ್ಲಿ, ಹಳೆ ಮೈಸೂರು ಭಾಗದಲ್ಲಿ ಒಡೆಯರ ಮನೆತನ ಅಂದರೆ ಅದೊಂದು ಅಭಿಮಾನ ಯಾವತ್ತಿಗೂ ಇದ್ದೇ ಇರುತ್ತೆ. ಯಾಕೆಂದರೆ ಅವರು ಮಾಡಿರುವ ಅದ್ಭುತ ಕೊಡುಗೆಗಳು, ನೀಡಿರುವ ಅದ್ಭುತ ಕೊಡುಗೆಗಳು, ಅಭಿವೃದ್ಧಿ ಕಾರ್ಯಗಳು, ನೀರಾವರಿ ವ್ಯವಸ್ಥೆಗಳು ಎಲ್ಲಾನು ಅದು ಓಟಾಗಿ ಕನ್ವರ್ಟ್ ಆಗುತ್ತಾ ಯಧುವೀರ್ ಅವರ ಪಾಲಿಗೆ? ನನ್ನ ಸಂಪೂರ್ಣವಾದ ವಿಶ್ವಾಸ ಇದೆ. ಜನರ ಜೊತೆ ಮತ್ತು ಮೈಸೂರು ಅರಸರಿಗೆ ಒಂದು ಭಾವನಾತ್ಮಕ ಸಂಬಂಧ, ಮತ್ತು ಇದು ಒಂದೇ ಅಲ್ಲ, ನಾನು ಪ್ರತಿ ಒಂದು ಈ ಕ್ಯಾಂಪೇನಲ್ಲಿ ಹೋಗ್ತಾನೂ ಹೇಳಿದ್ದೀನಿ, ಮೈಸೂರು ಅರಸರ ಪ್ರತಿಧ್ವನಿ ಕೇಂದ್ರ ಸರ್ಕಾರದಿಂದ ಕೇಳಿ ಬರ್ತಾ ಇದೆ. ನಾವೆಲ್ಲರೂ ಅಂದರೆ ಈ ಎಲ್ಲ ಹಳೆ ಮೈಸೂರು ಕ್ಷೇತ್ರ ಜೊತೆಗೆ ಆ ಸುವರ್ಣಯುಗ, ಮೈಸೂರಿನ ಸುವರ್ಣಯುಗನ ನಿರ್ಮಾಣ ಮಾಡಿದ್ದು. ಸೊ ಕೇಂದ್ರ ಸರ್ಕಾರನೂ ಕೂಡ ಇಡೀ ಸುವರ್ಣಯುಗ ದೇಶಕ್ಕೆ ಕೊಡುವಂಥ ಉದ್ದೇಶದಲ್ಲಿ ಮಾಡ್ತಾ ಇದ್ದಾರೆ. ಸೊ ನಾವೆಲ್ಲರೂ ಅದಕ್ಕೆ ಬೆಂಬಲಕ್ಕಾಗಿ ಈ NDAನ ನಾವು ಅಥವಾ ನಮ್ಮ BJP ಪಕ್ಷನ ನಾವು ಜಯಗೊಳಿಸಬೇಕು ಈ ಮುಂಬರುವ ಚುನಾವಣೆಯಲ್ಲಿ. ಮೈಸೂರು ಕೊಡಗು ಭಾಗದಲ್ಲಿ ಟಿಕೆಟ್ ವಿಷಯ ಬಂದಾಗ ಕಾಂಟ್ರವರ್ಸಿ ಆಗಿದ್ದಂತೂ ನಿಮಗೆ ಗೊತ್ತೇ ಇದೆ. ಪ್ರತಾಪ್ ಸಿಂಹ ಅವರು ಆರಂಭದಲ್ಲಿ ಅವರು ಕೂಡ ಹತಾಶರಾಗಿದ್ದರು ಮತ್ತು ಕೋಪ ಮಾಡಿಕೊಂಡಿದ್ರು, ಆಗ ಒಂದು ರೀತಿ ಟೆಂಪ್ಲೆಟ್ಸ್ಗಳನ್ನು ಕಾಂಗ್ರೆಸ್ಗೆ ಕೊಡ್ತಿದ್ದಾರಾ ಅನ್ನೋ ರೀತಿ ಮಾತುಗಳನ್ನು ಆಡಿದರು. ಆದರೆ ಕೆಲವೊಂದು ವಿಷಯಗಳನ್ನು ಅವರು ಪ್ರಸ್ತಾಪ ಮಾಡಿದರು. AC ರೂಮಲ್ಲಿ ಕೂತಿರೋರು ಬೀದಿಗೆ ಬಂದು ಪ್ರಚಾರ ಮಾಡೋದಕ್ಕಾಗತ್ತಾ ಅಂತ. ಈಗ ನೀವು ಬಂದಿದ್ದೀರಿ, ಅದಾದ ಒಂದು ದಿನದಲ್ಲಿ ಎರಡು ದಿನದಲ್ಲಿ ನಾವು ನಿಮ್ಮನ್ನು ಪ್ರಚಾರ ಕೇಳಿದ್ದನ್ನು ನಾವು ನೋಡಿದ್ವಿ, ಯಾವ ರೀತಿ ಅನ್ನಿಸ್ತಾ ಇದೆ, ಏನು ವ್ಯತ್ಯಾಸ ಅನ್ನಿಸ್ತಾ ಇದೆ? ನನಗೇನು ವ್ಯತ್ಯಾಸ ಅನ್ನಿಸ್ತಾ ಇಲ್ಲ, ಬಿಕಾಸ್ ನಾನು ಸ್ವಾಭಾವಿಕವಾಗೇ ಇದ್ದೀನಿ, ಅದರಲ್ಲಿ ಏನು ಬದಲಾವಣೆ ಇಲ್ಲ. ನಿಮ್ಮ ಬಹುಶಃ ಚುನಾವಣೆ ಟೈಮಲ್ಲಿ ಒಂದು ಸ್ವಲ್ಪ ಕ್ಯಾಮ್ರಾಗಳು ಜಾಸ್ತಿ ಆಗಿವೆ, ಅದಷ್ಟೇ ಇರೋದು ವ್ಯತ್ಯಾಸ.
ನೀವು ಏನಾದರೂ ಒಂದು ವ್ಯತ್ಯಾಸ ಕೇಳ್ತೀರಿ ಅಂದರೆ ಕ್ಯಾಮ್ರಾ ಅಷ್ಟೇ. ಸೊ ಇನ್ನೂ ಒಂದು ಮಾತು ಹೇಳಿದರು ಪ್ರತಾಪ್ ಸಿಂಹ ಅವರು, ಕಾರ್ಯಕರ್ತರ ವಿಷಯಕ್ಕೆ ಬಂದಾಗ ಹೌ ಯು ಕನೆಕ್ಟ್ ವಿತ್. ನಾನು ಹೇಳಿದ್ದೀನಿ ನಾವು ಇವಾಗ ಮತ್ತೆ ಅಲ್ಲಿನ ಕಾರ್ಯಕರ್ತರ ಜೊತೆ, ಅಂಡ್ ಅವ್ರು ಇನ್ನೂ ಒಂದು ಮಾತು ಹೇಳಿದ್ರು, ಏನೋ ಜಗಳ ಮಾಡಿಕೊಂಡು ಪೊಲೀಸ್ ಸ್ಟೇಷನ್ಗೆ ಹೋಗಿರ್ತಾರೆ, ಬಿಡಿಸ್ಕೊಡಿ ಅಂತ ಹೇಳ್ತಾರೆ, ಹಂಗೆ ಬರಕ್ಕೆ ಸಾಧ್ಯನಾ ಅಂತ. ಒಬ್ಬ ಪ್ರತಿನಿಧಿ ಆಗಿ ಏನೇನು ಕೆಲಸ ನಮ್ಮ ಕೈಗೆ ಬರುತ್ತೆ ನಾವು ಅದು ಮಾಡೇ ಮಾಡ್ತೀವಿ. ನಮ್ಮ ಕಚೇರಿಗೆ ಏನೇನು ವಿಷಯಗಳು ಅಥವಾ ಸಮಸ್ಯೆಗಳನ್ನು ಮುಟ್ಟಿಸ್ತಾರೆ ಅದನ್ನ ಪರಿಹರಿಸುವಂತ ಪ್ರಯತ್ನ ಮಾಡೇ ಮಾಡ್ತೀವಿ. ಇದು ನಾವು ಹೇಳೋ ರೀತಿ, ಇದು ನಮ್ಮ ಏನು ವ್ಯವಸ್ಥೆ ಇದೆ ಪ್ರಜಾಪ್ರಭುತ್ವ, ಅದೆಲ್ಲ ವ್ಯವಸ್ಥೆಗೆ ಏನೇನು ಬೇಕಾಗಿದೆ ಅದೇ ರೀತಿ ನಾವು ಕೆಲಸ ಮಾಡಿದೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.